ತುಂಬಾ ಚೆನ್ನಾಗಿದೆ. ಈ ಮೂವಿನಲ್ಲಿ ಕನ್ನಡನ 100% ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಮೂವಿ. ಒಂದ್ ಸೆಕೆಂಡ್ ದೊರೆ ಪಾರ್ಟ್ ಟು. ಶಿವಣ್ಣನ್ ಗೆಟಪ್ ಯಾವ ಮಗನ್ ಕೈಲೂ ಆಗಲ್ಲ. ಶಿವಣ್ಣ ಶಿವಣ್ಣನೇ ದೊಡ್ಡ ಮನೆ ದೊಡ್ಡ ಮನೇನೆ ಪಿಕ್ಚರ್ ಅಂತೂ ಹೆಂಗಸಿಗೆ ಅಚ್ಚು ಮೆಚ್ಚಿದ್ದು. ಫ್ಯಾಮಿಲಿ ಅಂತೂ ನೋಡ್ಬೋದು 100% 100 ದಿನ ಪಿಕ್ಚರ್. ಶಿವಣ್ಣ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ ಫಿಲಮ್. 1965 ಒಳ್ಳೆ ಸ್ಟೋರಿ ಅವರೇ ಹೆಣ್ಮಕ್ಳನ್ನ ಅಟ್ಟಾಸ ಮಾಡಿದ್ಯಾ ಶಿವಣ್ಣ, ಒಳ್ಳೆ ಅಟ್ಟಾಸ ಇದೆಯಾ ಗಂಟೆ ಮುರಿದ ಕುಸರ್ ಒಳ್ಳೆ ಹಳೆ ಪಿಕ್ಚರ್ ಕೊಟ್ಟಿದ್ದಾರೆ. ಶಿವಣ್ಣ ಈ ತರ ಫಿಲಮ್ ಬರ್ಬೇಕು, ಚಾಲೆಂಜ್ ಮಾಡ್ಬಿಡ್ತೀರಿ ಈ ತರ ಫಿಲಮ್ ಯಾವ ಅನ್ನಾರು ಇಂಡಸ್ಟ್ರಿ ತಗ್ಬಿಡ್ಲಿ, ಚಾಲೆಂಜ್ ಮಾಡ್ಬಿಡ್ತೀರಿ ಇವ್ರ ಫಿಲಮ್ ಬರ್ಲಿ ಬರ್ಬೇಕು. ಎಲ್ಲ ಹೆಣ್ಮಕ್ಳು ಫಿಲಮ್ ನೋಡ್ಬೇಕು ಬಂದೆ ಎಲ್ಲ ಈವರೆಗೆ ಶಿವಣ್ಣ ಸೈಲೆಂಟ್ ಅಂತ ಕಂಡ್ರೆ ಇಲ್ಲಿಂದ ಅಟ್ಟಾಸ ಅಂತ ಮೆರೀತಿದ್ದೆ ನೋಡಿ. ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಫಿಲಮ್ ಬಂದಲ್ಲ, ಹೆಣ್ಮಕ್ಳು ಎಲ್ಲರೂ ಬಂದು ನೋಡ್ಬೇಕು ಫಿಲಮ್. ಬಹಳ ವಿಭಿನ್ನವಾದಂತ ಕತೆ ಸಖತ್ತಾಗಿ ಮಾಡವ್ರೆ. ಅರ್ಧ ನಿರ್ದೇಶಕಂದು ತುಂಬಾ ಚೆನ್ನಾಗಿ ಬಂದೈತೆ. ಹೆಣ್ಮಕ್ಳಿಗಾಗಿ ಮೆಸೇಜ್ ಕೊಟ್ಟವ್ರೆ ತುಂಬಾ ಚೆನ್ನಾಗಿದೆ. ಈ ಮೂವಿನಲ್ಲಿ ಕನ್ನಡನ 100% ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಮೂವಿ. ಒಂದ್ ಸೆಕೆಂಡ್ ದೊರೆ ಪಾರ್ಟ್ ಟು. ಶಿವಣ್ಣನ್ ಗೆಟಪ್ ಯಾವ ಮಗನ್ ಕೈಲೂ ಆಗಲ್ಲ. ಶಿವಣ್ಣ ಶಿವಣ್ಣನೇ ದೊಡ್ಡ ಮನೆ ದೊಡ್ಡ ಮನೇನೆ ಪಿಕ್ಚರ್ ಅಂತೂ ಹೆಂಗಸಿಗೆ ಅಚ್ಚು ಮೆಚ್ಚಿದ್ದು. ಫ್ಯಾಮಿಲಿ ಅಂತೂ ನೋಡ್ಬೋದು 100% 100 ದಿನ ಪಿಕ್ಚರ್. ಶಿವಣ್ಣ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ ಫಿಲಮ್. 1965 ಒಳ್ಳೆ ಸ್ಟೋರಿ ಅವರೇ ಹೆಣ್ಮಕ್ಳನ್ನ ಅಟ್ಟಾಸ ಮಾಡಿದ್ಯಾ ಶಿವಣ್ಣ, ಒಳ್ಳೆ ಅಟ್ಟಾಸ ಇದೆಯಾ ಗಂಟೆ ಮುರಿದ ಕುಸರ್ ಒಳ್ಳೆ ಹಳೆ ಪಿಕ್ಚರ್ ಕೊಟ್ಟಿದ್ದಾರೆ. ಶಿವಣ್ಣ ಈ ತರ ಫಿಲಮ್ ಬರ್ಬೇಕು, ಚಾಲೆಂಜ್ ಮಾಡ್ಬಿಡ್ತೀರಿ ಈ ತರ ಫಿಲಮ್ ಯಾವ ಅನ್ನಾರು ಇಂಡಸ್ಟ್ರಿ ತಗ್ಬಿಡ್ಲಿ, ಚಾಲೆಂಜ್ ಮಾಡ್ಬಿಡ್ತೀರಿ ಇವ್ರ ಫಿಲಮ್ ಬರ್ಲಿ ಬರ್ಬೇಕು. ಎಲ್ಲ ಹೆಣ್ಮಕ್ಳು ಫಿಲಮ್ ನೋಡ್ಬೇಕು ಬಂದೆ ಎಲ್ಲ ಈವರೆಗೆ ಶಿವಣ್ಣ ಸೈಲೆಂಟ್ ಅಂತ ಕಂಡ್ರೆ ಇಲ್ಲಿಂದ ಅಟ್ಟಾಸ ಅಂತ ಮೆರೀತಿದ್ದೆ ನೋಡಿ. ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಫಿಲಮ್ ಬಂದಲ್ಲ, ಹೆಣ್ಮಕ್ಳು ಎಲ್ಲರೂ ಬಂದು ನೋಡ್ಬೇಕು ಫಿಲಮ್. ಬಹಳ ವಿಭಿನ್ನವಾದಂತ ಕತೆ ಸಖತ್ತಾಗಿ ಮಾಡವ್ರೆ. ಅರ್ಧ ನಿರ್ದೇಶಕಂದು ತುಂಬಾ ಚೆನ್ನಾಗಿ ಬಂದೈತೆ. ಹೆಣ್ಮಕ್ಳಿಗಾಗಿ ಮೆಸೇಜ್ ಕೊಟ್ಟವ್ರೆ ದೈವ ಮೆಸೇಜ್ ಇದೆ.